ನಂಜನಗೂಡು ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಹಲವು ಮೂಕ ಪ್ರಾಣಿಗಳು ಬಲಿಯಾಗುತ್ತಿರುವುದು ಅತ್ಯಂತ ಬೇಸರದ ಸಂಗತಿಯಾಗಿದೆ. ನಂಜನಗೂಡು ಪಟ್ಟಣದ ಹೊರವಲಯದ ಕೆಲವು ಬಡಾವಣೆಗಳು, ಟೀಚರ್ಸ್ ಕಾಲೋನಿ, ಪೋಸ್ಟ್ ಆಫೀಸ್ ಸೇರಿದಂತೆ ಹಲವು ಬಡಾವಣೆಗಳು ದೇವಿರಮ್ಮನ ಹಳ್ಳಿಯಿಂದ ಗ್ರಾಮ ಪಂಚಾಯಿತಿಯಿಂದ ಬಿಡುಗಡೆಗೊಂಡು ನಂಜನಗೂಡು ನಗರಸಭೆಗೆ ಸೇರ್ಪಡೆಯಾದವು. ಗ್ರಾಮ ಪಂಚಾಯಿತಿ ಅಧೀನದಲ್ಲಿದ್ದಾಗ ಪ್ರತಿನಿತ್ಯವೂ ಕಸ ವಿಲೇವಾರಿಯಾಗುತ್ತಿದ್ದವು. ಆದರೆ ನಗರಸಭೆಗೆ ಸೇರ್ಪಡೆಗೊಂಡ ನಂತರ ಕಸ ವಿಲೇವಾರಿಯಾಗದೆ ಎಲ್ಲೆಂದರಲ್ಲಿ ತ್ಯಾಜ್ಯ ವಸ್ತುಗಳು ಸುರಿಯುತ್ತಿದ್ದು ಗಬ್ಬು ನಾರಿ ಕೆಟ್ಟ ವಾಸನೆ ಬರುತ್ತಿದೆ. ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆಯ ಮುಸುಕಿನ ಗುದ್ದಾಟದಲ್ಲಿ ಬಡಾವಣೆಯ ನಿವಾಸಿಗಳು ಬಲಿಯಾಗುತ್ತಿರುವುದು ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಪ್ಲಾಸ್ಟಿಕ್ ಚೀಲಗಳು ಸೇರಿದಂತೆ ಇನ್ನಿತರೆ ತ್ಯಾಜ್ಯ ವಸ್ತುಗಳು ಎಲ್ಲೆಂದರಲ್ಲಿ ಸುರಿಯುತ್ತಿರುವುದರಿಂದ ಮೂಕ ಪ್ರಾಣಿಗಳು ಅದನ್ನು ತಿಂದು ಬಲಿಯಾಗುತ್ತಿರುವುದು ಅತ್ಯಂತ ಶೋಚನೀಯ. ಇಲ್ಲಿ ನೀವೆಲ್ಲ ನೋಡ್ತಾ ಇರಂಗೆ ತುಂಬ ಪ್ಲಾಸ್ಟಿಕ್ ಎಲ್ಲ ಬಿದ್ದಿದೆ. ಇಲ್ಲಿ ತುಂಬ ವಾಸನೆ, ಮತ್ತಾಮೇಲೆ ಕರೋನಾ ಟೈಮ್ ಬೇರೆ, ಹಸು ಕರುಗಳೆಲ್ಲ ಪ್ರಾಣ ಬಿಡ್ತಾ ಇದ್ದಾವೆ. ಅಂದರೆ ಅದಕ್ಕೆ ಗಂಟು ಥರ ಅದಕ್ಕೆ ಗೊತ್ತಾಗೋದಿಲ್ಲ, ತಿನ್ಬಿಡುತ್ತವೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು, ಇಲ್ಲಿ ಓಡಾಡೋದಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.